ಹಲೋ ನಮಸ್ಕಾರ ಸ್ನೇಹಿತರೆ, ಅನ್ವೇಕ್ಷಣ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ದೇವಸ್ಥಾನದ ಶೈಲಿಯ ಟೊಮೆಟೊ ರಸಂ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ತೊಗರಿಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಅದು ಈ ಬೌಲಲ್ಲಿ ಒಂದು ಅರ್ಧ ಬೌಲಷ್ಟು ತೊಗರಿಬೇಳೆನ ಒಂದು 10 ನಿಮಿಷ ನೆನೆಸಿ ಅದನ್ನು 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ಇದನ್ನು ಇದರಲ್ಲಿ ಒಂದು ಸ್ವಲ್ಪ ಒಂದು 5-6 ಸ್ಪೂನ್ ತೊಗರಿಬೇಳೆನ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಓಕೆ, 1/4 ಕಪ್ಪಷ್ಟು ಬೇಯಿಸಿದ ತೊಗರಿಬೇಳೆನ ತಗೊಳ್ತಾ ಇದ್ದೀನಿ. ಓಕೆ, ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಅದೇ ಆಲ್ಮೋಸ್ಟ್ ಇದು 1/4 ಕಪ್ಪಷ್ಟು ಆಗಿದೆ ಅಷ್ಟೇ. ಓಕೆ, ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ. ಇವಾಗ ಇಷ್ಟು ನುಣುಪಾಗಿ ಬೀಸ್ಕೋಬೇಕಾಗತ್ತೆ. ನಾವು ನೀರು ಆ್ಯಡ್ ಮಾಡೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಈಗ ಒಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಈಗ 1/4 ಟೀಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಆದ ನಂತರ 1/2 ಟೀಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ 8-10 ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಅದನ್ನು ಮುರಿದು ಬೇಕಾದರೂ ಹಾಕ್ಬೋದು. ಈಗ 1 ಪಿಂಚ್ ಇಂಗ್ ಹಾಕ್ತಾ ಇದ್ದೀನಿ. ಚಿಟಿಕೆ ಇಂಗು ಒಂಚೂರು ಜಾಸ್ತಿನೇ ಇರಲಿ, ಯಾಕಂದರೆ ಇದಕ್ಕೆ ನಾವು ಬೇರೆ ಏನೂ ಹಾಕ್ತಾ ಇಲ್ಲ. ಈಗ 1/2 ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು 1-2 ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಈಗ ಇದಕ್ಕೆ 1/2 ಟೀಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಓಕೆ, ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಓಕೆ ಸ್ನೇಹಿತರೆ, ಇವಾಗ ನಾನು 2 ಟೀಸ್ಪೂನ್ ಅಷ್ಟು MTR ರಸಂ ಪೌಡರ್ನ ಹಾಕ್ತಾ ಇದ್ದೀನಿ. ಓಕೆ, ಈಗ ಇದಕ್ಕೆ 1 ಟೀಸ್ಪೂನ್ ಕೆಂಪು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ, ರೆಡ್ ಚಿಲ್ಲಿ ಪೌಡರ್. ನೀವು ಖಾರಕ್ಕೆ ಅನುಗುಣವಾಗಿ ಇದನ್ನು ತಗೋಬೋದು. ಇದು ಸ್ವಲ್ಪ ಖಾರ ಇರೋದ್ರಿಂದ ನಾನು 1 ಟೀಸ್ಪೂನ್ ಮಾತ್ರ ಹಾಕ್ತಾ ಇದ್ದೀನಿ. ಓಕೆ, ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಟೊಮೆಟೊ ಆಲ್ರೆಡಿ ಬೆಂದಿದೆ, ಸೊ ನೋ ಪ್ರಾಬ್ಲಮ್. ಈಗ ಇದಕ್ಕೆ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ನಲ್ಲ, ಒಂದು ಸ್ವಲ್ಪ ಉಳಿದಿತ್ತಲ್ಲ, ಅದನ್ನು ತೊಗರಿಬೇಳೆನ ಹಾಕ್ತಾ ಇದ್ದೀನಿ. ಹಾಗೆ ಇವಾಗ ಮಿಕ್ಸಿ ಮಾಡಿಕೊಂಡಿರೋ ತೊಗರಿಬೇಳೆ ಮತ್ತು ಜೀರಾ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಓಕೆ, ಇದಕ್ಕೆ ನಾವೀಗ 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಅಂದರೆ ನೀವು ಜಾಸ್ತಿ ರಿಕ್ವೈರ್ಡ್ ಇದೆ ಅಂದರೆ ಜಾಸ್ತಿ ಹಾಕ್ಕೋಬೋದು, ಯಾಕಂದರೆ ರಸಂ ತೆಳುವಾಗಿದ್ದಷ್ಟು ಚೆನ್ನಾಗಿರತ್ತೆ. ಸೊ ಇದಕ್ಕೆ ನನಗೆ 2 ಲೋಟ ನೀರು ಎನಫ್ ಅನ್ನಿಸ್ತು. ಸೊ ನಾನು 2 ಲೋಟ ನೀರು ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ 1.5 ಟೀಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಇದು ನಾವು ಮಲೆನಾಡಲ್ಲಿ ಸಿಗುವಂತಹ ಜೋನಿ ಬೆಲ್ಲ. ಸ್ನೇಹಿತರೆ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಪ್ರೋತ್ಸಾಹ ನೀಡಿ ಅಂತ ಇನ್ನೊಂದ್ಸರ್ತಿ ಕೇಳ್ತಾ ಇದ್ದೀನಿ ನಿಮ್ಮನ್ನು. ಸೊ ಈಗ ಇದಕ್ಕೆ ನಾನು 1/2 ಲಿಂಬು ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಇದನ್ನು ಆಲ್ರೆಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಕಿಲ್ಚಿ ಹಾಕ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ 1 ಲೆಡ್ಡನ್ನು ಮುಚ್ಚಿ ಇದನ್ನ 1-3-4 ನಿಮಿಷ ಚೆನ್ನಾಗಿ ಕುದಿಲಿ. ಅದು ಆ್ಯಕ್ಚುಲಿ ರಸಂ ಎಲ್ಲ ಕುದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಆಗಿದೆ,
ಕುದಿತಾ ಇದೆ ಫ್ಲೇವರ್ ಅದರ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಸೊ ಅಗೇನ್ ಇನ್ನು ಒಂದು ನಿಮಿಷ ಅಥವಾ ಎರಡು ನಿಮಿಷ ಹೆಚ್ಚು ಚೆನ್ನಾಗಿ ಕುದಿಲಿ ಮತ್ತೆ ಸೊ ಇವಾಗ ದೇವಸ್ಥಾನ ಶೈಲಿಯ ರುಚಿ ರುಚಿಯಾದಂತಹ ರಸ ರೆಡಿಯಾಗಿದೆ ಬೆಳ್ಳುಳ್ಳಿ ಈರುಳ್ಳಿ ಏನು ಯೂಸ್ ಮಾಡ್ತಾ ಇಲ್ಲ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿ ಕೂಡ ಇದೆ ಸೊ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು